ಇನ್ನು ಅಪ್ಪು ಬರ್ತ್ಡೇ ಸಂದರ್ಭದಲ್ಲಿ ವಿಶಾಲ್ ವಿಶಾಲ ಸೇವೆಯನ್ನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ನಿನ್ನೆ. ಈ ವೇಳೆ ಚೆನ್ನೈನ ವೃದ್ಧಾಶ್ರಮಗಳಿಗೆ ನಟ ವಿಶಾಲ್ ಭೇಟಿ ನೀಡಿ ಅಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡಿದ್ದಾರೆ. ಪುನೀತ್ ಅವರ ಹೆಸರಲ್ಲಿ 200ಕ್ಕೂ ಹೆಚ್ಚು ವೃದ್ಧರಿಗೆ ಅಪ್ಪು ಹೆಸರಲ್ಲಿ ಅನ್ನ ಸಂತರ್ಪಣೆಯನ್ನ ಮಾಡಿ ವಿಶಾಲತೆಯನ್ನ ತೋರಿದ್ದಾರೆ. ವಿಶಾಲ್ ಅವರು ಮೈಸೂರಿನ ಶಕ್ತಿಧಾಮದ ಜವಾಬ್ದಾರಿ ಹೊರಲಿಕ್ಕೆ ವಿಶಾಲ್ ಮುಂದಾಗಿದ್ರು, ಅದರ ಒಂದು ಅನುಮತಿಯನ್ನು ಕೂಡ ಕೇಳಿದ್ರು ದೊಡ್ಡಮನೆಯಿಂದ. ಸೊ ಶಕ್ತಿಧಾಮದ ಒಂದು ನಿರ್ವಹಣೆಯನ್ನು ನಾವೇ ಮಾಡ್ತೀವಿ ಅಂತ ನಂತರದಲ್ಲಿ ದೊಡ್ಡಮನೆಯ ಕುಟುಂಬ ಹೇಳಿದ ನಂತರ ಅವರು ಕೂಡ ಸುಮ್ಮನಾದರು. ಆದರೆ ತಾವು ಕೈಲಾದ ಸಮಾಜ ಸೇವೆಯನ್ನು ಮಾಡ್ತೇವೆ, ಪುನೀತ್ ಅವರು ಕೊಟ್ಟಿರುವಂಥ ಒಂದು ಹಾಕಿಕೊಟ್ಟಿರುವಂಥ ಒಂದು ಬುನಾದಿ ಇದೆಯಲ್ಲ ಸಮಾಜ ಕಾರ್ಯಗಳನ್ನು ಮಾಡುವಂತೆ, ಆ ಒಂದು ಬುನಾದಿಯಲ್ಲಿ ನಾವು ಕೂಡ ಸಮಾಜ ಕಾರ್ಯವನ್ನು ಮಾಡ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ವಿಶಾಲ್ ಅವರು ವ್ಯಕ್ತಪಡಿಸಿರುವಂಥದ್ದು ಹೇಳಿ ಕೇಳಿ. ವಿಶಾಲ್ ಮತ್ತು ಪುನೀತ್ ಬಹಳ ಕ್ಲೋಸ್ ಫ್ರೆಂಡ್ಸ್, ಜೊತೆಗೆ ಅವರ ಕುಟುಂಬಕ್ಕೆ ಬಹಳ ಹತ್ತಿರವಾದಂಥ ಒಂದು ನಂಟಿದೆ ವಿಶಾಲ್ ಕುಟುಂಬಕ್ಕೂ, ಪುನೀತ್ ರಾಜ್ಕುಮಾರ್ ಅಂದರೆ ಅಣ್ಣವರ ಕುಟುಂಬಕ್ಕೂ. ಸೊ ಹಾಗಾಗಿ ವಿಶಾಲ್ ಅವರ ಬರ್ತ್ಡೇ ಹಿನ್ನೆಲೆ ಅಂದರೆ ನೋಡಿ, ವಿಶಾಲ್ ಅವರು ಪುನೀತ್ ಅವರ ಬರ್ತ್ಡೇ ಹಿನ್ನೆಲೆಯಲ್ಲಿ ಚೆನ್ನೈನಲ್ಲಿ ಅನೇಕ ವೃದ್ಧಾಶ್ರಮಗಳಿಗೆ ಹೋಗಿ ಅನ್ನಸಂತರ್ಪಣೆ ಕಾರ್ಯವನ್ನು ಮಾಡಿ ಆ ಮೂಲಕ ಪುನೀತ್ ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಹಾಗೂ ವಿಶಾಲ್ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರು. ಎಲ್ಲಕ್ಕಿಂತ ಹೆಚ್ಚಾಗಿ ಎರಡೂ ಕುಟುಂಬಗಳು ಕೂಡ ಬಹಳ ಹತ್ತಿರವಾದಂಥ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿರುವಂಥದ್ದು. ಅನೇಕ ಬಾರಿ ಚೆನ್ನೈಗೆ ಹೋದಂಥ ಸಂದರ್ಭದಲ್ಲಿ ವಿಶಾಲ್ ಅವರ ಮನೆಗೆ ಹೋಗಿ ಅವರ ಕುಟುಂಬಸ್ಥರನ್ನು ಮಾತಾಡಿಸ್ಕೊಂಡು ಬರ್ತಾ ಇದ್ದರು ಪುನೀತ್ ಅವರು. ಸೊ ಅಷ್ಟೊಂದು ಒಂದು ಪ್ರೀತಿ ಗೆಳೆತನ ಅವರು ಇಬ್ಬರದ್ದು ಕೂಡ. ಅದರ ಜೊತೆಗೆ ನೋಡಿ, ವಿಶಾಲ್ ಅವರ ಶಿವಣ್ಣ ಒಂದು ಕಡೆ ಹೇಳ್ತಾರೆ, ಪುನೀತ್ ಅವರು ನಿಧನರಾದಂಥ ಸಂದರ್ಭದಲ್ಲಿ ವಿಶಾಲ್ ಅವರ ಆ್ಯಕ್ಟಿಂಗ್ ನೋಡಿದಾಗ ಅದು ಪುನೀತ್ ಅವರನ್ನೇ ನೋಡಿದಂತಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಉಂಟು. ಸೊ ಹಾಗಿರುವಾಗ ವಿಶಾಲ್ ಪುನೀತ್ ಅವರ ಅಗಲುವಿಕೆಯ ನಂತರದಲ್ಲಿ ಒಂದು ಸ್ಯಾಂಡಲ್ವುಡ್ ಪುನೀತ್ ಅವರಿಗೆ ನಮನ ಸಲ್ಲಿಸುವಂಥ ನಿಟ್ಟಿನಲ್ಲಿ ಅರಮನೆ ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುವಾಗ, ಶಕ್ತಿಧಾಮವನ್ನು ನಡೆಸ್ಕೊಂಡು ಹೋಗ್ತೇನೆ ನಾನು, ನನಗೆ ಅನುಮತಿ ಕೊಟ್ಟರೆ ನಾನು ಶಕ್ತಿಧಾಮವನ್ನು ನಿರ್ವಹಣೆ ಮಾಡ್ತೇನೆ, ಪುನೀತ್ ಅವರು ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ, ಅದರಲ್ಲಿ ನಾನು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದು ದೊಡ್ಡಮನೆ ಕುಟುಂಬಸ್ಥರು ಅನುಮತಿ ಕೊಟ್ಟರೆ ನಾನು ಶಕ್ತಿಧಾಮ ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿದರು. ಅಷ್ಟು ಒಂದು ಪರೋಪಕಾರಿ ಒಂದು ಗುಣವನ್ನು ವಿಶಾಲ್ ಕೂಡ ಹೊಂದಿರುವಂಥದ್ದು. ಪುನೀತ್ ಅವರು ಇಲ್ಲ ಅನ್ನುವಂಥ ಒಂದು ನೋವು ಅವರನ್ನು ಕೂಡ ಅಪಾರವಾಗಿ ಕಾಡಿದೆ. ಸೊ ಇದೇ ಸಂದರ್ಭದಲ್ಲಿ ನಿನ್ನೆ ಪುನೀತ್ ಅವರ ಹುಟ್ಟುಹಬ್ಬ ಜೇಮ್ಸ್ ಚಿತ್ರ ರಿಲೀಸ್ ಆಗಿದೆ. ಇದೆಲ್ಲದ ನಡುವೆ ವೃದ್ಧಾಶ್ರಮಗಳಿಗೆ ತೆರಳಿದ ವಿಶಾಲ್ ಚೆನ್ನೈನಲ್ಲಿ ವೃದ್ಧಾಶ್ರಮಗಳಲ್ಲಿ ಅನ್ನ ಸಂತರ್ಪಣಾ ಕಾರ್ಯವನ್ನು ಮಾಡುವ ಮೂಲಕ ಪುನೀತ್ ಅವರನ್ನು ನೆನೆದು, ಸೊ ಈ ಮೂಲಕ ಅವರಿಗೆ ಒಂದು ಬರ್ತ್ಡೇಯ ವಿಶಸ್ಸನ್ನು ಮಾಡಿದ್ದಾರೆ ಸಾಮಾಜಿಕ ಕಾರ್ಯಗಳ ಮೂಲಕ ವಿಶಾಲ್ ಅವರು.